ಪ್ರತಿದಿನವೂ ನಿಮ್ಮ ಬೈಕ್ಗೆ ಪೆಟ್ರೋಲ್ಗೆ ಅಂತ ದುಡ್ಡು ತೆತ್ತು ತೆತ್ತು ಬೇಜಾರಾಗಿದೆ ಅಲ್ವಾ? ನಿಮ್ಮ ಬೈಕ್ ಪೆಟ್ರೋಲ್ ಇಲ್ಲದೆ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಓಡೋ ಆಗಿದ್ರೆ ಸಖತ್ ಆಗಿರ್ತಿತ್ತಲ್ವಾ? ಈ ಕನಸು ನನಸಾಗೋ ದಿನ ಬಹಳ ದೂರವಿಲ್ಲ. ಕುಂದಾನಗರಿ ವಿಜ್ಞಾನಿಯೊಬ್ರು ಕನಸಿನ ಬೈಕ್ ಅನ್ನ ಕಂಡು ಹಿಡಿದಿದ್ದು. ಅರೆ ಯಾವುದಪ್ಪ ಈ ಬೈಕು, ಯಾರು ಆ ವಿಜ್ಞಾನಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಗಾಳಿಯನ್ನ ಸೀಳ್ಕೊಂಡು ಶರವೇಗದಲ್ಲಿ ಓಡ್ತಿರೋ ವಂಡರ್ಫುಲ್ ಬೈಕ್. ಬೈಕ್ನ ಭಾಗಗಳನ್ನ ಪರಿಶೀಲಿಸ್ತಿರೋ ಕ್ರಿಯೇಟಿವ್ ಅಂಡ್ ಮೋಸ್ಟ್ ಟ್ಯಾಲೆಂಟೆಡ್ ಸೈಂಟಿಸ್ಟ್. ಎಸ್, ಈ ಬೈಕ್ ಅಂತಿಂತ ಬೈಕ್ ಅಲ್ಲ. ಪೆಟ್ರೋಲ್, ಡೀಸೆಲ್ ಅಥವಾ ಚಾರ್ಜ್ ಏನೂ ಇಲ್ಲದೆ ಸಾವಿರಾರು ಕಿಲೋಮೀಟರ್ ದೂರ ಓಡಬಲ್ಲ ಸೂಪರ್ ಬೈಕ್. ಈ ಮಾರ್ವೆಲಸ್ ಬೈಕ್ನ ಸೃಷ್ಟಿಕರ್ತ ಯಾವುದೋ ದೇಶದ ವಿಜ್ಞಾನಿಯಲ್ಲ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರ ಮಹೇಶ್ ಮಹಾಜನ್. 2 ವರ್ಷಗಳ ಹಿಂದೆ ಫ್ಲೈಯಿಂಗ್ ಕಾರ್ ಕಂಡುಹಿಡಿದಿದ್ದ ಮಹಾಜನ್ ಎಲ್ಲರನ್ನೂ ಬೆರಗುಗೊಳಿಸಿದ್ರು. ಸದ್ಯ ನಿರಂತರ 1 ವರ್ಷ ಪರಿಶ್ರಮ ಪಟ್ಟು ಸ್ವಯಂ ಶಕ್ತಿಯ ಮೂಲಕ ಎಷ್ಟು ದೂರವನ್ನಾದರೂ ಕ್ರಮಿಸುವ ಸಾಮರ್ಥ್ಯದ ಬೈಕ್ ಕಂಡುಹಿಡಿದಿದ್ದಾರೆ. ಪರಿಸರ ಮಾಲಿನ್ಯ ಉಂಟುಮಾಡೋ ಪೆಟ್ರೋಲ್ ಬೈಕ್ಗಳಿಂದ ಬೇಸತ್ತ ಮಹಾಜನ್ ಈ ಪರಿಸರ ಸ್ನೇಹಿ ಬೈಕ್ ಅನ್ನ ಸಂಶೋಧನೆ ಮಾಡಿದ್ದಾರೆ. ಈ ಬೈಕ್ ಪೆಟ್ರೋಲ್, ಡೀಸೆಲ್ ಅಥವಾ ಚಾರ್ಜಿಂಗ್ ಏನೂ ಇಲ್ಲದೆ ಸಾವಿರಾರು ಕಿಲೋಮೀಟರ್ ಓಡುತ್ತದೆ. ಈ ಬೈಕ್ ತಯಾರಿಸಲು ತಗಲಿರುವ ಒಟ್ಟು ವೆಚ್ಚ ಕೇವಲ 50,000 ರೂಪಾಯಿ ಮಾತ್ರ. ಇತರ ಬೈಕ್ಗಳು ಉಗುಳುತ್ತಿರುವ ಹೊಗೆಯಿಂದ ವಾಯು ಮಾಲಿನ್ಯವಾಗುತ್ತಿದೆ. ಅದನ್ನು ತಪ್ಪಿಸುವ ಉದ್ದೇಶದಿಂದ ನಾನು ಈ ಬೈಕ್ ಅನ್ನು ಕಂಡುಹಿಡಿದಿದ್ದೇನೆ. ಇನ್ನು ಈ ವಂಡರ್ಫುಲ್ ಬೈಕ್ಗೆ ಡೈನಾಮೋ ಯಂತ್ರ ಅಳವಡಿಸಲಾಗಿದೆ. ಬೈಕ್ನ ಚಕ್ರ ತಿರುಗೋದ್ರಿಂದ ಡೈನಾಮೋದಲ್ಲಿ ಶಕ್ತಿ ಸಂಗ್ರಹವಾಗಿ ಬೈಕ್ ಓಡುತ್ತೆ. ಬೈಕ್ನ ಮುಂದಿನ ಚಕ್ರಕ್ಕೆ ಬೆಲ್ಟ್ ಒಂದನ್ನ ಪ್ರತ್ಯೇಕವಾಗಿ ಅಳವಡಿಸಿ ಅದನ್ನ ಮೋಟಾರ್ಗೆ ಜೋಡಿಸಲಾಗಿದೆ. ಈ ಬೆಲ್ಟ್ನಿಂದ ಡೈನಾಮೋ ಮೋಟಾರ್ನಲ್ಲಿ ಶಕ್ತಿ ಉತ್ಪಾದನೆಯಾಗುತ್ತೆ. ಇನ್ನು ಈ ಬೈಕ್ ಕಂಡುಹಿಡಿದಿರೋ ಮಹಾಜನ್ ಮೂಲತಃ ವಿಜ್ಞಾನಿಯಲ್ಲ, ಬಿಕಾಂ ಎಂಬಿಎ ಪದವಿ ಪಡೆದಿರೋ ಇವರ ವೃತ್ತಿ ವ್ಯಾಪಾರ. ಆದರೆ ವಿಜ್ಞಾನದಲ್ಲಿ ಮಹಾಜನ್ ಅವರಿಗೆ ಎಲ್ಲಿಲ್ಲದ ಆಸಕ್ತಿ. ಈ ಆಸಕ್ತಿಯೇ ಇಂತಹದ್ದೊಂದು ಅಪರೂಪದ ಸಾಧನೆ ಮಾಡಲು ಅವರನ್ನ ಪ್ರೇರೇಪಿಸುತ್ತಿದೆ. 52 ವಯಸ್ಸಿನ ಮಹೇಶ್ ಅವರ ಸಾಧನೆಗೆ ಕುಟುಂಬ ಸದಸ್ಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನ ತಂದೆ ಈ ಹಿಂದೆ ಹಾರುವ ಕಾರನ್ನ ಕಂಡುಹಿಡಿದಿದ್ರು, ಈಗ ಸ್ವಯಂ ಚಾಲಿತ ಬೈಕ್ ಅನ್ನ ಸೃಷ್ಟಿಸಿದ್ದಾರೆ. ಈ ಬೈಕ್ ಚಲಿಸುತ್ತಿರುವಾಗಲೇ ಚಾರ್ಜ್ ಆಗೋದ್ರಿಂದ ಎಷ್ಟು ಕಿಲೋಮೀಟರ್ ಬೇಕಾದರೂ ಓಡುತ್ತದೆ. ತಂದೆಯ ಈ ಸಾಧನೆಯಿಂದ ಎಲ್ಲರೂ ಸಂತಸಗೊಂಡಿದ್ದಾರೆ. ಈ ಅದ್ಭುತ ಬೈಕ್ ಕಂಡು ಫಿದಾಗಿರೋ ಜನ ಮಹೇಶ್ರ ಸಾಧನೆಗೆ ಶಭಾಷ್ ಎನ್ನುತ್ತಿದ್ದಾರೆ. ಈ ಬೈಕ್ನ ಪೇಟೆಂಟ್ಗೆ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆಫ್ ಇಂಡಿಯಾ ಸಂಸ್ಥೆಗೆ ಮಹಾಜನ್ ಅರ್ಜಿ ಸಲ್ಲಿಸಿದ್ದಾರೆ. ಕೇವಲ 50,000 ರೂಪಾಯಿ ವೆಚ್ಚದಲ್ಲಿ ತಯಾರಿಸಿರೋ ಈ ಬೈಕ್ ಉತ್ಪಾದನೆಗೆ ಸರ್ಕಾರ ಹೆಚ್ಚು ಬೆಂಬಲ ನೀಡಬೇಕಾಗಿದೆ. ಈ ಮೂಲಕ ಸದಾ ಹೊಗೆ ಉಗುಳುತ್ತಾ ವಾಯು ಮಾಲಿನ್ಯ ಉಂಟು ಮಾಡುತ್ತಿರೋ ಬೈಕ್ಗಳ ಬದಲಾಗಿ ಮಹಾಜನರ ಬೈಕ್ ರಸ್ತೆಗೆ ಇಳಿಯಬೇಕಿದೆ. ಸ್ವಯಂ ಪ್ರಯತ್ನದಿಂದ ಇಂತಹದ್ದೊಂದು ಅದ್ಭುತ ಬೈಕ್ ಅನ್ನ ಕಂಡುಹಿಡಿದಿರೋ ಮಹಾಜನ್ ಅವರ ಸಾಧನೆ ಅಪರೂಪದಲ್ಲಿ ಅತಿ ಅಪರೂಪ. ಅವರ ಇಚ್ಛೆಯಂತೆ ಸರ್ಕಾರ ಅವರ ಸಂಶೋಧನೆಗೆ ಬೆಂಬಲ ನೀಡಿ ಶೀಘ್ರದಲ್ಲಿ ಈ ಸ್ವಯಂ ಚಾಲಿತ ಬೈಕ್ ರಸ್ತೆಗಳಿಯಲಿ ಎನ್ನುವುದು ಎಲ್ಲರ ಆಶಯ. ಚಂದ್ರಶೇಖರ ಚಿನಕೇಕರ, TV9 ಚಿಕ್ಕೋಡಿ.